ಹಲೋ ಸ್ನೇಹಿತರೆ, ರಂಗಸ್ವಾಮಿ ಮಾಹಿತಿ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇದನ್ನ ನಾನು ಅಡಿಕೆ ಸುಳಿಯುವ ಯಂತ್ರದ ಮುಂದೆ ನಿಂತಿದ್ದೇನೆ. ಹಾಗೆ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡುತ್ತಿದ್ದೇನೆ. ಈ ಯಂತ್ರಕ್ಕೆ ಅಡಿಕೆ ಮರದಿಂದ ತಂದ ಅಡಿಕೆಕಾಯಿಯನ್ನು ಹಾಕುತ್ತಾರೆ. ನಂತರ ಅದು ಅಡಿಕೆಯನ್ನು ಸುಲಿದು ಒಂದು ಕಡೆ ಸಿಪ್ಪೆಯನ್ನು ಹಾಕುತ್ತದೆ, ಮತ್ತೊಂದು ಕಡೆ ಅಡಿಕೆಯ ಉಂಡೆ ಬರುತ್ತದೆ. ಇದನ್ನು ಅಲ್ಲಿ ಜನರ ಸಹಾಯದಿಂದ ಅದನ್ನು ಸಣ್ಣ ಪುಟ್ಟ ಏನಾದರೂ ಸಿಪ್ಪೆಗಳು ಅದರ ಮೇಲಿದ್ದರೆ ಅದನ್ನು ಕಿತ್ತು ಅದನ್ನು ಒಂದು ಕಡೆ ಹಾಕುತ್ತಾರೆ, ಗುಡ್ಡೆ ಹಾಕುತ್ತಾರೆ. ಹಾಗೆ ಆ ಸಿಪ್ಪೆ ಬಂದನ್ನು ಅದು ಜನರ ಸಹಾಯದಿಂದ ಅದನ್ನು ಬೇರೆ ಕಡೆ ಬೇರ್ಪಡಿಸ್ತಾರೆ. ಹಾಗೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಒಂದು ಕಡೆ ಗುಡ್ಡೆ ಹಾಕ್ತಾರೆ, ಮತ್ತು ಸಿಪ್ಪೆನ ಒಂದು ಕಡೆ ಹಾಕ್ತಾರೆ. ಹಾಗೆ ಇದರ ಅದನ್ನು ಒಣಗಲು ಹಾಕ್ತಾರೆ ಎಲ್ಲ ಗುಡ್ಡೆ ಮಾಡಿಬಿಟ್ಟು. ಮತ್ತು ಇದರ ಬೆಲೆ ಸುಮಾರು 3 ಲಕ್ಷ ರೂಗಳಾಗಿರ್ತದೆ. ಇದರಿಂದ ಅಡಿಕೆ ಸುಲಿಯುವುದು ತುಂಬ ಸುಲಭವಾಗುತ್ತದೆ, ಮತ್ತು ಜನರ ತುಂಬ ಕಡಿಮೆ ಜನರ ಇಂದ ಇದನ್ನು ಕೆಲಸ ಅಡಿಕೆ ಸುಲಿಯಬಹುದು. ಮತ್ತು ಹಾಗೆ ತುಂಬ ಅಡಿಕೆ ಬರುವುದರಿಂದ ನಾವು ಕೈಯಲ್ಲಿ ಅಡಿಕೆ ಸುಲಿಯೋದಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಮಿಷಿನಿಂದ ನಾವು ಅಡಿಕೆಯನ್ನು ಸುಲಿಯಬಹುದು. ಸುಲಿದು ಅದನ್ನು ಒಕ್ಕಣೆ ಮಾಡಿ ಅದನ್ನು ಮತ್ತೆ ಒಣಗಿಸಿ ಅದನ್ನು ಮಾರ್ಕೆಟ್ಗೆ ಹಾಕ್ತಾರೆ. ಇದೇ ರೀತಿಯ ಮಾಹಿತಿ ವಿಶೇಷಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.